ಚೆಲ್ತೀನಿ, ನೀ ಬಳಿಬೇಕು ಅಷ್ಟ. ಒಂದ್ಸಲ ಗುಡ್ಸೋದ್ ಅಷ್ಟೇ ನನ್ ಕೆಲ್ಸ, ಮತ್ ಮತ್ತೆ ನಾನೆಂತ ಗುಡಿಸ್ಲಿ? ಚೆಲ್ಲಿದ್ ನೀವು, ನೀವೇ ಗುಡ್ಸಿ. ಬಿಸಿನೀರ್ ಕಾಸು ಜಳಕ ಮಾಡಿಸ್ರಿ ಅಂತ ಹೇಳಕ್ಕ ಯಾರು ತರಕಾರಿನ ಮಾಡುವಲ್ರು. ಇವತ್ತರ ಬಿಸಿನೀರ್ ಕಾಯಿಸಿ ಜಳಕ ಮಾಡಿಸುವ ನರ್ಮದಾ. ನಿನ್ನರನ್ನ ಜಳಕ ಮಾಡಿಸ್ತೇನಂದ್ರ ನೀವ ಬ್ಯಾಡ ಅಂದ್ರಲ್ಲ ಅತ್ತಿ ಅವ್ರ, ಈಗ ಎಲ್ಲಾರ ಮುಂದೆ ಹಿಂಗ್ ಮಾತಾಡ್ಲಿಕ್ಕತ್ತೀರಿ? ನಿಮ್ ಸಲುವಾಗಿನ ಬೇವಿನೆನಿ ಸೋಪು ತಂದೇನಿ, ಯಾಕೆ ಹಿಂಗ್ ಮಾತಾಡ್ಲಿಕ್ಕತ್ತೀರಿ? ನೀ ಜಳಕ ಮಾಡಿಸ್ತೀನಿ ಅಂದ್ರ ನಾ ಬ್ಯಾಡ ಅಂತೀನೇನ? ಈಗ ಎತ್ ಬರ್ತೀನಿ. ಮೈ ಅನ್ನೋದು ಗಾತದ ಗಡಿಗೆ ಆಗದ. ಬಾರುವ ಎಬಸು ಬಾರುವ. ಅಯ್ಯ ಈಗ ಇಲ್ವಾ? ನಿಮ್ ಮೈ ಅನ್ನೋದು ಗಾತದ ಗಡಿಗೆ ಆದ್ರ ನನ್ ತಲೆ ಅನ್ನೋದು ಮೊಸರಿನ ಗಡಿಗೆ ಆಗದ. ನಾಳೆ ನೋಡ್ತೇನೆ ತಗೋರಿ. ನೀವು ಬೇಡ ಅತ್ತೆ. ಅಜ್ಜಮ್ಮಂಗೆ ನಾ ಸ್ನಾನ ಮಾಡಿಸ್ತಿ. ನೀವೆಂತ ಚಿಂತೆ ಮಾಡಾಡಿ ಅತ್ತೆ. ಗಂಗಾ, ಏ ಹುಡುಗಿ, ಎಲ್ಲಿ ಹಾಳಕ್ ಹೋದ್ಯ ನೋಡಿಲ್ಲೇ? ನನ್ನ ಅರವಿ ಇಲ್ಲಕ್ ಬಿದ್ದಾವು. ಶುರುವಾತ್ ನೋಡ್ರಿ ಮಧ್ಯಾಹ್ನದ ಬೊಂಗ, ನನಗಂತೂ ಏನೂ ತಿಳಿಯೋದಿಲ್ಲ, ಬೇರೆ ಮತ್ತೆ ಕೇಳೋದಿಲ್ಲ. ಅಲ್ಲ ಆ ಗಂಗನ ತಾನ ಇಕ್ಕೆ ಮನೆ ಬಿಟ್ಟು ಹೊಡ್ಸಾಳ. ಇನ್ನು ಅದ ಗಂಗನ ಎಲ್ಲಿದ್ದಿ ಎಲ್ಲಿದ್ದಿ ಅಂತ ಮೂಲ ಮಲೆಗೆ ಹುಡುಕ್ಲಿಕ್ಕತ್ತದ ಮುದುಕಿ. ಇದಕ್ಕೇನಂತೀರಿ, ಹಂಗ ನಗ್ತಿರೋ ಹಿಂಗ್ ನಗ್ತಿರೋ? ಈಗೀಗಂತೂ ನಾನೇಕೆ ಪಾಲಿಗೆ ಗಂಗಾಗಿನ ಕಾಣಿಸ್ತದ. ಸುಡ್ಲಿ, ಯಾರು ಬರ್ತಾರ? ಬನ್ನಿರಿ ಕಾಕು. ಯಾವ ಜನ್ಮದ ಋಣನೋ ಏನೋ, ಈ ಸ್ಥಿತಿ ಒಳಗ ನೀವ್ ಬಂದು ನನಗ್ ಸೇವೆ ಮಾಡುವಂಗಾತು. ಅಜ್ಜಿ
ಎಂತ ನೀವು ಹಿಂಗೆಲ್ಲ ಮಾತಾಡ್ತೀವಿ? ನಿಮ್ ಮೊಮ್ಮಗಳು ನಾನು, ನನ್ ಕರ್ತವ್ಯ ಇದು. ನಾನು ಬಚ್ಚಲ ಮನೆಗೆ ಹೋಗಿ ಬಿಸಿನೀರು ಕಾಯಿಸ್ತಿ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಿ, ಆಯ್ತಾ? ಈಗ ನೀವು ಮಲ್ಕೊಳ್ಳಿ. ಅಯ್ಯೋ ಕಾಕೂಜಿ, ನೀವೇ ಕಿತ್ಲಕ್ ಬರಕ್ ಹೋದ್ರಿ? ಇಲ್ಲಿ ಕೆಂಪ್ ಚೋಳು ಕರಿ ಚೋಳು ಬಹಳ ಓಡಾಡ್ತಿರ್ತಾವ, ಲಟಕ್ನ ಕಡದ್ರಂದ್ರ ಏನ್ ಮಾಡೋರ್ ಇದ್ದೀರಿ ಈ ವಯಸ್ಸೊಳಗ? ನಮ್ಮವ್ವ, ನಾನ ಒಂದು ದೊಡ್ಡ ಚೇಳಿದ್ದೇನಿ, ನನಗೆ ಅವ್ ಬಂದ್ ಕಡಿಬೇಕು. ಕಾರಂತರ ಎಲ್ಲಿದ್ದಾರೆ? ಅಯ್ಯೋ ಕಾಕೂಜಿ, ನಾನು ಅದ ವಿಚಾರ ನಿಮ್ ಮುಂದೆ ಹೇಳ್ಬೇಕು ಅಂತ ಹೇಳಿ ಬರಾಕಿದ್ದೆ ನೋಡ್ರಿ, ನೀವ ಕರೆದ್ರಿ ಬಹಳ ಚಲೋ ಆತ. ಕಾರಂತ್ರನ್ನ ನಾನು ಜಿಲೇಬಿ ತರ್ಲಿಕ್ಕೆ ಕಳಿಸಿದ್ದೆ. ಪಾಪ ನೋಡ್ರಿ, ಸಾಗರ ಏನೋ ತಿನ್ನವಲ್ಲಾಗ್ಯಾನ, ಅಟ್ಲೀಸ್ಟ್ ಜಿಲೇಬಿನರ ತಿನ್ಲಿ ಅಂತ ಹೇಳಿ ಬರೋಬ್ಬರಿ ಒಂದ್ ಕೆಜಿ ತರ್ಲಿಕ್ಕೆ ಕಳಿಸಿದ್ ನೋಡ್ರಿ ಕಾಕೂಜಿ. ನಿಮ್ ಜಿಲೇಬಿ ಮನಿ ಹಾಳಾತು ನೋಡಿಲೆ, ನನ್ನ ಅರಿವು ಹೆಂಗ್ ಬಿದ್ದಾವು, 3 ದಿವಸ ಆತು. ಸುಡ್ಲಿ, ಆ ಹುಡುಗಿ ಮನೆಯಿಂದ ಹೋಗ್ಯದ ಅರ್ವಿ ಒಗೆಯೋರ ಗತಿ ಇಲ್ಲಿ ಮನಿ ಒಳಗ. ನಾನು ಅದನ್ನ ಅಂತೀನಿ ನೋಡ್ರಿ ಕಾಕೂಜಿ, ಈ ಗಂಗಾ ಮನೆ ಬಿಟ್ಟು ಹೋದ್ಲು ನಮ್ಮ ಕೆಲ್ಸಕ್ಕ ಕೈನ ಕೊಟ್ಟು ಬಿಡುದ? ನಾನು ಹಂಗ ಬಿದ್ದ ಬಿಡ್ರಿ ದಿಗ್ನ ಅರ್ವಿ ಎಲ್ಲವನ್ನು ಮಡಚಿ ಮಡಚಿ ಹಂಗ ಇಟ್ಟಿನ್ರಿ ಕಾಕೂಜಿ, ಏನ್ ಮಾಡುದದ ಹೇಳ್ರಿ. ಅಯ್ಯ ಸುಬ್ಬಿ, ನಿನ್ನ ಅರ್ವಿನ ಮಡಚಿ ನಿನ್ನ ಮನೆಗೆ ತಗೊಂಡ್ ಹೋಗ್ಬೋದ್ ನೀನು, ಆದ್ರೆ ನನ್ನ ಅರ್ವಿ ಗತಿ ನೋಡಿಲ್ಲ ಹೆಂಗಾಗ ಕೂತಾವು. ಆ ಹುಡುಗಿ ಇದ್ದಿದ್ರ ಹಿಂಗ ಹರುವಲಿಕ್ಕೆ ಬಿಡ್ತಾನೆ ಇರ್ಲಿಲ್ಲ ಹುಡುಗಿ. ಸುಡ್ಲಿ, ಅದೇನ್ ಮಾಡ್ತಿತ್ತು? ಎಲ್ಲಾ ಕೆಲ್ಸನು ಮಾಡುವಾಕಿ ಮಾಲ ಆದ್ಲು, ನೋಡುವಾಕಿ ಈ ಸುಬ್ಬಿ ಆದ್ಲು. ಈಗೇನ್ ಕೇಳ್ತೀರಿ, ಮಾಡುವಾಕಿನೂ ಇಲ್ಲ ನೋಡುವಾಕಿನೂ ಇಲ್ಲ. ನಮ್ಮರ್ವಿ ನಾವ ತೊಳ್ಕೋಬೇಕ್ರಿ ಕಾಕೂಜಿ, ನಮಗ್ ನೀರಡಿಕೆ ಆದ್ರ ನಮ್ ಸೊಂಡಿಲಿ ನಾವ ನೀರ್ ಕುಡಿಬೇಕು. ಈಗ ನೋಡಿ ಎಷ್ಟ್ ಚಂದ ಕಾಣ್ತಾ ಇದ್ರಿ ನೀವು, ನನ್ ದೃಷ್ಟಿನ ಬಿತ್ತು ಕಾಣ್ತು. ಅಜ್ಜಿ, ನೀವು ಬೇಗ ಹುಷಾರಾಗಕ್ಕು, ಬೇಗ ಹುಷಾರಾಗಿ ಈ ಮನೆ ತುಂಬಾ ಓಡಾಡಕ್ಕು, ಅದೇ ನನ್ನ ಆಸೆ. ಅಜ್ಜಿ, ನಾನು ಹೋಗಿ ತಿಂಡಿ ತಗೋಬರ್ತಿ ಆಯ್ತಾ? ಎಂತಕ್ಕಜ್ಜಿ, ಸ್ನಾನ ಮಾಡಿದ್ಮೇಲೆ ಹೊಟ್ಟೆ ಹಸಿವು ಇನ್ನೂ ಹೆಚ್ಚಾಗ್ತು, ಅವಾಗ ಎಂತಾದ್ರೂ ತಿನ್ಲೇಬೇಕು. ರಾತ್ರಿ ಎಲ್ಲ ನರಳ್ತಾ ಇದ್ರಿ, ಕೆಮ್ತಾ ಇದ್ರಿ, ನಿದ್ದೆನೆ ಮಾಡಿಲ್ಲ. ಈಗ ಹಸುವಿನಿಂದ ಹಂಗೆ ಮಲ್ಕೊಂಡ್ರೆ ನಿದ್ದೆ ಎಲ್ಲಿಂದ ಬರ್ತು? ನಾನ್ ತಿಂಡಿ ತಗೋಬರ್ತಿ. ಬರ್ರಿ ಇಲ್ಲಿ. ಏನ್ರಿ, ನಾವು ನಿಮಗೆ ರೊಕ್ಕ ಕೊಟ್ಟು ನಾವು ನಿಮ್ಮಿಂದ ಅಲಿಬೇಕೇನ್ರಿ?
ಎಷ್ಟು ದಿನ ಅಂತ ನಮ್ಮನ್ನು ಕಾಯ್ತೀರಿ? ನಮಗೂ ಕಾದು ಕಾದು ಸಾಕಾಯ್ತು, ಇವತ್ತೊಂದು ನಿರ್ಧಾರ ಆಗೋಕ್ಕೇ ಬೇಕು. ನಾವು ಕೊಟ್ಟು ರೊಕ್ಕದ ಗಂಟನ ವಾಪಸ್ ಕೊಡ್ತಿರೋ ಇಲ್ಲ ಮಠದ ಕಬ್ಜಾದೊಳಗಿರೋ ಆಸ್ತಿನ ನಮಗೆ ಬರ್ಕೊಡ್ತಿರೋ, ಯಾವುದು ಅಂತ ಹೇಳ್ರಿ. ನಿಮ್ಮ ಸಲ ನಾಯಕ್ ಇಟ್ಕೊಳ್ಳಿ ಸಾಹೇಬ್ರೆ, ಅಸಲು ಬಡ್ಡಿ ಸೇರಿಸಿ ಕೊಡ್ತೀನಿ ಅಂತ ಹೇಳಿನಲ್ರಿ. ಒಂದು ವೇಳೆ ಕೊಡೋಕ್ಕಾಗದಿದ್ರೆ ಮಠದ ಸುಪರ್ದಿಯೊಳಗಿರೋ ತೋಟನ ನಿಮ್ಗೆ ಬರ್ಕೊಡ್ತೀನಿ ಅಂತ ಹೇಳಿನಲ್ರಿ. ಮತ್ತೆ ಚಿಂತೆ ಮಾಡ್ತೀರಿ? ಮಠದಲ್ಲ ಮಠದಲ್ಲ, ಇನ್ನೂ ಎಷ್ಟು ದಿನ ನಮ್ಮನ್ನು ಮರ ಕೂಡಿಸ್ತೀರಿ? ಹುಡುಗಿ ಬರಲಿ ಏನ್ರಿ, ಈಗ ಹುಡುಗಿ ಬಂದು ಆಯ್ತು, ಪಂಚರ ಮುಂದೆ ಹೇಳಿಕೆನೂ ಕೊಟ್ಟಾಯ್ತು, ಇನ್ನೆಲ್ಲರೂ ಸಿಗ್ತಾವೆ ನಿಮಗೆ ತೋಟ. ನಿಮಗೆ ತೋಟದೊಲ ಬರೋದಿಲ್ಲ, ಬಿಟ್ಬಿಡ್ರಿ ಅದನ್ನು, ನಮ್ಮ ರೊಕ್ಕ ನಮಗೆ ವಾಪಸ್ ಕೊಡ್ರಿ. ರೊಕ್ಕ ಕೊಡದಿರ ನಾವು ಸುಮ್ಮನೆ ಬಿಡೋದಿಲ್ಲ, ಓಣಿಗಳಿಗೆ ಗಿಡಕ್ಕೆ ಕಟ್ಟಿ ಹಾಕಿ ವಸೂಲಿ ಮಾಡ್ತೀವಿ, ಆಮೇಲೆ ಮರ್ಯಾದೆ ಹೋಯ್ತು ಅನ್ನಂಗಿಲ್ಲ. ಹಾಂ ಸಾಹೇಬ, ಇಷ್ಟು ದಿನನ ತಡ್ಕೊಂಡಿರಿ, ಇನ್ನೆರಡು ದಿವಸ ತಡ್ಕೊಡ್ರಿ ಅಷ್ಟೇ. ಗಂಗಾನ ಒಪ್ಪಿ ಆ ತೋಟದ ಹೊಲ ನಿಮ್ಗೆ ಬರ್ಕೊಡ ಹಂಗೆ ಮಾಡ್ತೀನಿ. ಇನ್ನೆರಡು ದಿನ ಕಾಲಾವಕಾಶ ಕೊಡ್ರಪ್ಪ ದಯವಿಟ್ಟು. ಇದೇ ಮಾತಾಯ್ತು, ಏನೋ ಒಂದು ಹೇಳ್ತೀರಿ ತಲೆ ತಗ್ಗಿ ತಿಂತೀರಿ. ಇನ್ನು ಎರಡು ದಿನ ವೇಳೆ ಕೊಟ್ಟೀನಿ, ಅಷ್ಟೊಳ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಕಾರೇನೇ ಗಿಡಕ್ಕೆ ಕಟ್ಟಾಕ್ತೀನಿ. ಭೇಟಿ ಆದದ್ದು ಪಂಚರಲ್ಲ, ಸಾಲ ಕೊಟ್ಟವರು ಹುಡ್ಕೊಂಡು ಬಂದಾರ, ದಾರಿ ಒಳಗ ಮರ್ಯಾದೆ ತೆಗೆದು ಹೋದ್ರು ನೋಡವ್ರು, ಇನ್ನು ಒಂದಿನ ನೋಡ್ತಾರಂತ, ಆಮೇಲೆ ಮರಕ್ಕೆ ಕಟ್ಟ ಹಾಕ್ತಾರಂತ. ಕಟ್ಟಿ ಹಾಕ್ತಾರಂತ ಯಾರನ್ನ? ಇನ್ಯಾರನ್ನ? ನಾ ಇದ್ದೀನಲ್ಲ, ಗಂಗಾನ ಆಸ್ತಿ ಕೊಡ್ತೀನಿ ಅಂತೇಳಿ ಸಾಲ ತಗೊಂಡು ಬಂದವ್ ನಾನು, ಮತ್ತೆ ನನ್ನನ್ನು ಕಟ್ಟಾಕ್ತಾರೆ. ನಿಮ್ಮನ್ನ ಹಾಕ್ಲಿ ತಗೋರಿ, ಅದು ಹೆಂಗೆ ಹಾಕ್ತಾರ ನಾನು ನೋಡ್ತೇನೆ. ಏನ ನನಗೆ ಅವಮಾನ ಆಗೋದನ್ನ ನೀನು ನಿಂತು ನೋಡ್ತಿದ್ದಿ? ಗಂಗಾನ ಹುಡ್ಕೊಂಡು ಕರ್ಕೊಂಡು ಬಂದವ್ ನಾನು, ಈಗ ಹುಡುಗಿ ಏನು ಮಾಡಿದ್ರು ಪಂಚರ ಮುಂದೆ ಹೇಳಲಿಕ್ಕೆ ಒಪ್ಪೊಳ್ಳು. ಏನು ಮಾಡ್ಬೇಕು ಏನು ಬಿಡಬೇಕು ಒಂದು ತಿಳಿವಲ್ದಾಗ್ಯದ. ಇದಕ್ಕೇನಾರು ಒಂದು ದಾರಿ ಹುಡುಕ್ಲಿಕ್ಕೆ ಬೇಕು. ಹುಡುಕ್ತೇನೆ ಹುಡುಕ್ತೇನೆ. ಮಾವ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಕ್ಕು. ಒಂದು ಮಾತಲ್ಲ ಹತ್ತು ಮಾತು ಕೇಳು, ಆದ್ರೆ ನಂದು ಒಂದು ಮಾತು ಕೇಳಲಿಕ್ಕೆ ಬೇಕು ನೀನು. ಮೊದಲು ನಂದು ಮಾವ, ಅದು ತುಂಬಾ ಮುಖ್ಯವಾದ್ದು. ಅಥವಾ ಹೇಳು. ನಾನು ಅಣ್ಣನ ಮನೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಿ, ಇಲ್ಲೂ ನನಗೆ ಶಾಲೆ ಕಳ್ಸಕ್ಕು. ಹನುಮಪ್ಪ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದ್ನಂತ, ಹಂಗಾತಲ್ವಾ ನಿನ್ ಕತಿ? ನಾನು ಶಾಲೆಗೆ ಹೋಗಕ್ಕು. ಮಾವ ನೀವಲ್ಲಿ ಓದಿಸ್ತೀನಿ ಅಂದಿದ್ರಿ. ಹ್ಞೂ
ಯಾವಾಗ ನನ್ನ ಸ್ಕೂಲಿಗೆ ಸೇರಿಸ್ರಿ? ನಮ್ ರಾಡಿನ ಕುಟ್ಟಿ ಮಠ ಅದ, ಅದನ್ನ ತೊಳ್ಕೊಂಡ್ರನ ಸಾಕಾಗದ. ಅದ್ರ ಮೇಲೆ ನಿನಗ ಸಾಲಿ ಶೋಕಿನ? ಅದು ಶೋಕಿ ಅಲ್ಲ. ಹೌದು ಹೌದು, ನಿನಗ ನಾನು ಹಂಗೆ ಹೇಳಿ ಕರ್ಕೊಂಡು ಬಂದೀನಿ. ನಾ ಮಾತು ತಪ್ಪುದಿಲ್ಲವ. ನಿನಗೆ ಓದು ಅಂದ್ರೆ ಎಷ್ಟು ದೊಡ್ಡ ಕನಸು ಅದ ಅನ್ನೋದು ನನಗೆ ಗೊತ್ತದ. ಕಳಿಸ್ತೀನವ, ದೊಡ್ಡ ಸಾಲಿಗೆ ಕಳಿಸ್ತೀನಿ. ಹಾ, ನೋಡ್ರಿ, ನಮ್ಮ ಗಂಗಾ ಸಾಲಿ ಸಲುವಾಗಿ ಏನು ಬೇಕಾದರೂ ಮಾಡ್ಲಿಕ್ಕೆ ತಯಾರಿದ್ದಾಳೆ. ಗಂಗಾ, ಈ ಸಾಲಿಗೆ ಹೋಗೋದು ಬಿಡೋದು ಎಲ್ಲ ನಿನ್ನ ಕೈಯೊಳಗದವ. ನನ್ನ ಕೈಯೊಳಗ? ನನ್ನ ಕೈಯೊಳಗೇನಿದ್ದು? ನೀನು ಸಾಲಿ ಕಲಿಯಬೇಕು ಅಂದ್ರೆ ಒಂದೇ ಒಂದು ದಾರಿ ಅದ, ನಾವು ಹೇಳ್ದಂಗ ನೀನು ಕೇಳಬೇಕು ಅಷ್ಟ. ಎಂತ ಅದು, ಎಂತ ಮಾಡಕ್ ನಾನು? ನೀನು ಪಂಚಾಯತಿ ಮಂದಿ ಮುಂದೆ ನಿಂತು ನನ್ನ ಆಸ್ತಿ ನನಗ ಬೇಕು ಅಂತ ಹೇಳಬೇಕು ಅಷ್ಟ. ಅದನ್ನ ನಮ್ಮ ಮಾವನ ಸುಪರ್ದಿಗ ಕೊಡಬೇಕು ಅಂತ ಖಡಾಖಂಡಿತವಾಗಿ ಹೇಳಬೇಕು. ಸಾಗ, ಇಲ್ಲೇ ಕೂತಿ, ಸ್ಕೂಲಿಗೆ ಹೊತ್ತಾತಲ್ಲ, ನಡಿ, ನಾನು ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ. ಇಲ್ಲ ಪಪ್ಪ, ನಾ ಇವತ್ತು ಸ್ಕೂಲಿಗೆ ಹೋಗಂಗಿಲ್ಲ. ಸ್ಕೂಲಿಗೆ ಹೋಗಂಗಿಲ್ಲ ಯಾಕೆ ಸಾಗರ್? ಗಂಗಾ ಇಲ್ಲಿದ್ದಾಗ ನಾವಿಬ್ರು ಕೂಡೇನೆ ಹೋಗ್ತಿದ್ವಿ ಸ್ಕೂಲಿಗೆ. ಆದ್ರೆ ಈಗ ಗಂಗಾ ಎಲ್ಲಿದ್ದಾಳ? ಸಾಗರ್, ಒಬ್ರು ನೋಡಿ ಒಬ್ರು ಶಾಲೆಗೆ ಯಾರು ಹೋಗ್ತಾರನ, ಅವ್ರ ಹೊಟ್ಟಿಗೆ ಅವರ ತಿನ್ಬೇಕು, ಬೇರೆ ಅವರಲ್ಲ. ಗಂಗಾ ತಾನಿದ್ದ ಕಡೆ ಆರಾಮಾಗಿ ಶಾಲೆಗೆ ಹೋಗ್ತಿರ್ತಾಳ. ನಿನ್ ಶಾಲೆ ನಿನಗ, ಆಕಿ ಶಾಲೆ ಆಕಿಗೆ. ಆಕಿ ಮಾವ ಆಕಿ ನನ್ನ ಶಾಲೆಗೆ ಕಳಿಸ್ತಾರಂತ ಕರ್ಕೊಂಡು ಹೋಗ್ಯಾರ. ಈಗ ನೀ ನಡಿ ಶಾಲೆಗೆ ಹೊತ್ತಾಗೆ. ಅಮ್ಮ, ನನಗ್ ಗಂಗಾ ಬಹಳ ನೆನಪಾಗ್ಲಿಕತ್ತಾಳ. ಅಕ್ಕಿ ಇಲ್ಲಿದ್ದಾಗ ಅಕ್ಕಿ ನನ್ ಜೋಡಿ ಸ್ಕೂಲಿಗೆ ಬರ್ತಿದ್ಲ. ಆದ್ರೆ ಈಗ ನೋಡ್ರಿ, ಒಬ್ಬನ ಹೋಗೋ ಹಂಗಾಗ್ಯದ. ಸಾಗರ್, ನಿಮ್ಮಮ್ಮ ಹೇಳಿದ್ದನ್ನ ಮತ್ತ ನಾ ಹೇಳೋದ್ರೊಳಗೆ ಅರ್ಥ ಇರೋದಿಲ್ಲ. ಸುಮ್ಮನೆ ಸ್ಕೂಲಿಗೆ ನಡಿ, ಗಂಗಾ ಅಲ್ಲಿ ಆರಾಮಿದ್ದಾಳ. ನಾ ಎಲ್ಲ ವಿಚಾರ ತಿಳಿದ ಮಾತಾಡ್ಲಿಕ್ಕತ್ತೇನಿ, ನಡಿ ಸ್ಕೂಲಿಗೆ. ಸಾಗರ, ಇದ ಗಂಗಾ ಇಲ್ಲ ಅಂತೇಳಿ ಶಾಲೆ ಬಿಟ್ಟು ಮನೆ ಕೂಡ್ತಿ? ನಾ ಇಲ್ಲಿ ಸ್ಕೂಲಿಗೆ ಹೋಗ್ಲಿಕತ್ತೇನಿ. ಆದ್ರೆ ಗಂಗಾ ಅಲ್ಲಿ ಖರೇನ ಸ್ಕೂಲಿಗೆ ಹೋಗ್ಲಿಕ್ಕತ್ತಾಳೋ ಇಲ್ಲೋ ಅನ್ನೋದ ಚಿಂತೆ ನನಗ. ಸ್ಕೂಲಿಗೆ ಹೋಗ್ಲಿಕ್ಕ ಆಕಿ ಎಷ್ಟು ತ್ರಾಸ ತಗೊಂಡಿದ್ಲ. ಸಾಗರ್, ಆಕಿ ಸ್ಕೂಲಿಗೆ ಹೋಗ್ಲಿಕ್ಕೆ ಎಷ್ಟು ತ್ರಾಸ ತಗೊಂಡಾಳಂತ ನಮಗೂ ಗೊತ್ತದ. ಈಗ ಆಕಿ ಮಾವ ಕರ್ಕೊಂಡು ಹೋಗ್ಯಾರ, ಅಲ್ಲೂ ಸ್ಕೂಲ್ ಅದ, ಸ್ಕೂಲ್ಗೆ ಹೋಗ್ತಿರ್ತಾಳಂತ ಅನ್ನಿಸ್ತದ. ಅಕ್ಕಿ ಕಡೆ ವಿಚಾರ ಮಾಡ್ತಾ ನಿನ್ ಕೆರಿಯರ್ ನೀನ್ ಯಾಕೆ ಹಾಳು ಮಾಡ್ಕೋತಿ? ಸುಮ್ನೆ ಸ್ಕೂಲಿಗೆ ನಡಿ. ಸಾಗರ್ ಪುಟ್ಟ, ನೀ ಹಿಂಗ್ ಮನ್ಸಿಗೆ ಹಚ್ಕೊಂಡು ಕೂತ್ರ ಹೆಂಗ್ ಹೇಳು? ಗಂಗಾ ಸುಮ್ನ ಕೂಡು ಆಕೆಲ್ಲ, ಆಕೆಲ್ಲಿದ್ರು ಶಾಲೆಗೆ ಹೋಗ್ತಿರ್ತಾಳೆ.
ನಿಮ್ಮ ಪಪ್ಪ ಎಲ್ಲ ವಿಚಾರ್ಸ್ಯಾರ, ನಡಿ ಈಗ ಶಾಲೆಗೆ ಹೋಗು. ಸಾಗರ್ ನಡಿ, ನಾನು ಡ್ರಾಪ್ ಮಾಡ್ತೇನೆ, ಬಾ.